ದಶಕದಲ್ಲಿ ಬೆಂಗಳೂರು ನೋಡ್ದಂಗೆ ಆಯ್ತು. ಇದು ಸಿನಿಮಾದಲ್ಲಿ ಅವ್ರ ಅಕ್ಕ ತಂಗಿಯ ರಾಕೆಟ್ ತುಂಬ ಚೆನ್ನಾಗಿದೆ, ವೆರಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ 71 ಆಗಿತ್ತು, ರಾತ್ರಿ ಇತ್ತು ತೋರಿಸಿದ್ದಾರೆ. ಫುಲ್ ಫ್ಯಾಮಿಲಿ ಕೂತು ನೋಡ್ಬೋದು, ಮುಸುರಾದ ನೋಡ್ಬೋದು, ಚೆನ್ನಾಗಿದೆ. ಏನಿಷ್ಟ ಆಯ್ತು ಸಿನಿಮಾದಲ್ಲಿ? ಒಂದು ಕುಟುಂಬದಲ್ಲಿ ಹೇಗಿರಬೇಕು, ಜನರುಗಳು ಹೇಗೆ ಹೊಂದ್ಕೊಂಡು ಜೀವನ ಮಾಡಬೇಕು, ಅದ್ರ ಬಗ್ಗೆ ತಯಾರಾಗಿದೆ ಪಿಕ್ಚರ್. ಚೆನ್ನಾಗಿದೆ ತುಂಬ, ನೋಡ್ಬೋದು. ಹೌದು, ಆದರೂ ಜನಗಳು ಸ್ವಲ್ಪ ಕಡಿಮೆ ಬಂದಿರೋದು. ಜನ ಬರಬೇಕು. ಹೌದು, ಪರವಾಗಿಲ್ಲ. ಅಶೋಕ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಚೆನ್ನಾಗಿಲ್ಲ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಇವಾಗ ಮರು ಪಿಕ್ಚರ್ಗಿಂತ ಇದು ಉತ್ತಮ ಆಗಿದೆ. ಹೌದು ಹೌದು, ಹಳೆ ಕಾಲದ ಸಿನಿಮಾ ನೋಡ್ದಂಗೆ. ಹಾಂ, ಹಳೆ ಕಾಲದ ಪಿಕ್ಚರ್. ಹೌದು ಅಷ್ಟೇ. ಸಿನಿಮಾ ನಮಗೆ ನಮ್ಮ ಕಾಲದ ನಮ್ಮ ಹಿಂದಿನ ನೆನಪುಗಳನ್ನೆಲ್ಲ ಕೊಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ಕೂಡು ಕುಟುಂಬದಿಂದ ಬಂದಿದ್ದರಿಂದ ಈಗ ನನ್ನ ಹಳೆಯ ನೆನಪುಗಳು, ಬಾಲ್ಯದ ನೆನಪುಗಳು, ಯೌವನದ ನೆನಪುಗಳು ಬಂತು. ಚೆನ್ನಾಗಿದೆ, ಒಳ್ಳೆಯ ಪ್ರಯತ್ನ. ಜೊತೆಗೆ ಈಗಿನ ಒಂದು ಪೀಳಿಗೆಗೆ ಕೂಡು ಕುಟುಂಬ ಅಥವಾ ಒಟ್ಟು ಕುಟುಂಬ ಹೇಗಿತ್ತು, ಹಿಂದಿನವರೆಲ್ಲ ಹೇಗೆ ಕಷ್ಟಪಡ್ತಾ ಇದ್ರು, ಎಷ್ಟು ಸಂತೋಷದಿಂದ ಇರ್ತಾ ಇದ್ರು ಅನ್ನೋದನ್ನು ತೋರಿಸೋದಕ್ಕೆ ಚೆನ್ನಾಗಿ ತೋರಿಸಿದ್ದಾರೆ. ಈಗಿನ ಐಷಾರಾಮಿ ಜೀವನ ಇಲ್ಲದೇ ಇದ್ದರೂ ಕೂಡ ಸಂತೋಷವಾಗಿ ಇದ್ದಿದ್ರಲ್ಲೇ ಕಾಲ ಕಳೀತಾ ಇದ್ರು. ಜಾಗ ಇರಬಹುದು ಅಥವಾ ಅವರ ಸೌಕರ್ಯಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಏನೇ ಇದ್ದರೂ ಕೂಡ ಒಟ್ಟಾಗಿ ಇದ್ದು ಹೇಗೆ ಸಂತೋಷದಿಂದ ಇದ್ದರು, ಅದರ ಒಂದು ಸಂತೋಷ, ಅದರ ಬಗ್ಗೆ ಒಂದು ಒಲವನ್ನು ಹೇಗೆ ಮೂಡಿಸ್ಬೋದು ಅನ್ನೋದನ್ನು ಈ ಪಿಕ್ಚರ್ ತೋರಿಸುತ್ತೆ. ಈಗಿನ ಜನಾಂಗಕ್ಕೆ, ಪೀಳಿಗೆಗೆ ಬೇಕು ಅನ್ಸುತ್ತೆ. ಯಾವಾಗ ಶಬ್ದ ಆಡಂಬರ ಗಲಾಟೆಗಳಿಲ್ಲದೆ ಒಂದು ನಿಜವಾದ ಒಂದು ವಾತಾವರಣ ಸೃಷ್ಟಿಸಿದ ಈ ಚಿತ್ರ ನಿಜಕ್ಕೂ ಚೆಂದಾಗಿತ್ತು. ನನ್ನ ಹಳೆ ನೆನಪುಗಳೆಲ್ಲ ಬಂತು ಅಂತ ಹೇಳಕ್ಕೆ ಇಷ್ಟಪಡುತ್ತೆ. ಥ್ಯಾಂಕ್ ಯು.